ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಿಮಗೆ ಮೇಕಪ್ ಹಾಕೋದಕ್ಕೂ ಮುಂಚೆ ನಿಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡಬೇಕು ಅಥವಾ ನಿಮ್ಮ ಸ್ಕಿನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಕೂಡ ಇದೇ ಸ್ಟೆಪ್ಸ್ನೇ ಫಾಲೋ ಮಾಡೋದು. ಫಸ್ಟ್ ನಾನು ಲಿಪ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ಲಿಪ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇದು ಗುಡ್ ವೈಬ್ಸ್ ಅವರ ಕಾಫಿ ವೇರಿಯಂಟ್ ಲಿಪ್ ಸ್ಕ್ರಬ್. ಇದನ್ನು ನೀವು ಒಂಚೂರು ನಿಮ್ಮ ಬೆರಳಲ್ಲಿ ತಗೊಂಡು ನಿಮ್ಮ ಲಿಪ್ಸ್ನ ಸ್ಕ್ರಬ್ ಮಾಡಬೇಕು. ನಮ್ಮ ಲಿಪ್ಸ್ ತುಂಬ ಸಾಫ್ಟ್ ಆಗಿರೋದ್ರಿಂದ ನೀವು ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ಲೈಟಾಗಿ ನಿಮ್ಮ ಬೆರಳುಗಳನ್ನ ಸರ್ಕ್ಯುಲರ್ ಮೋಷನ್ನಲ್ಲಿ ಮೂವ್ ಮಾಡಿ, ಅದಾದಮೇಲೆ ಲಿಪ್ ಸ್ಕ್ರಬ್ನ ಕ್ಲೀನ್ ಮಾಡಿ. ಈ ಸ್ಟೆಪ್ನ ನೀವು ವಾರಕ್ಕೆ ಎರಡು ಸರಿ ಅಥವಾ ಆಗೋದೇ ಇಲ್ಲ ಅಂದರೆ ವಾರಕ್ಕೆ ಒಂದು ಸರಿ ಮಾಡಿ. ಲಿಪ್ಸ್ನ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಮೇಲೆ ಇರೋ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಆ್ಯಂಡ್ ಆಲ್ಸೋ ಲಿಪ್ಸ್ ಮೇಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಲಿಪ್ ಸ್ಕ್ರಬ್ ಮಾಡೋದ್ರಿಂದ ಅದು ತೆಗೆದುಹಾಕುತ್ತೆ. ನೆಕ್ಸ್ಟ್ ನಾನು ವಾಸ್ಲಿನ್ ಅವರ ಲಿಪ್ ಥೆರಪಿ ಅಂದರೆ ವಾಸ್ಲಿನ್ ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಲಿಪ್ ಸ್ಕ್ರಬ್ ಮಾಡಿದ್ಮೇಲೆ ಲಿಪ್ನ ಮಾಯಿಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಲಿಪ್ ಸ್ಕ್ರಬ್ ಮಾಡಿದಾಗ ಮಾತ್ರ ಅಲ್ಲ, ದಿನನಿತ್ಯವಾಗಲೂ ಲಿಪ್ಸ್ನ ಮಾಯಿಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಮುಖಕ್ಕೆ ಈ ಎರಡು ಸೀರಮ್ಗಳನ್ನ ಯೂಸ್ ಮಾಡ್ತೀನಿ. ಒಂದು ಪಾಂಡ್ಸ್ ಬ್ರೈಟ್ ಬ್ಯೂಟಿ ಸೀರಮ್, ಇದನ್ನು ನಾನು ತುಂಬ ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಆಲ್ಮೋಸ್ಟ್ ಬಾಟಲ್ ಖಾಲಿ ಆಗೋದಕ್ಕೆ ಬಂದಿದೆ. ಆ್ಯಂಡ್ ಇನ್ನೊಂದು ಪ್ಲಮ್ ವಿಟಮಿನ್ ಸಿ ಸೀರಮ್, ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಸೊ ಈ ಎರಡನ್ನು ನಾನು ಮಿಕ್ಸ್ ಮಾಡಿ ನನ್ನ ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಪಾಂಡ್ಸ್ ಬ್ರೈಟ್ ಬ್ಯೂಟಿ ಸೀರಮ್ದು ಒಂಚೂರು ಥಿಕ್ ಕನ್ಸಿಸ್ಟೆನ್ಸಿ ಇದೆ, ಬಟ್ ಪ್ಲಮ್ ಅವ್ರದ್ದು ತುಂಬಾ ವಾಟರಿ ಕನ್ಸಿಸ್ಟೆನ್ಸಿ ಇದೆ. ಯು ಕ್ಯಾನ್ ಸಿ ದಿಸ್. ಫೇಸ್ ಸಿರಮ್ ನಿಮ್ಮ ಮುಖದ ಮೇಲಿರೋ ಬ್ರೈಟ್ನೆಸ್ನ ಜಾಸ್ತಿ ಮಾಡಿ ಪೋರ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ. ಸೊ ಈ ಸೀರಮ್ ಹಾಕಿ ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ರೋಲರಿಂದ ನನ್ನ ಫೇಸ್ನ ಮಸಾಜ್ ಮಾಡ್ಕೊಳ್ತೀನಿ. ಯಾಕಂದರೆ ನಿಮ್ಮ ಫೇಸ್ ಮೇಲೆ ಏನಾದರೂ ಪಫಿನೆಸ್ ಇದ್ದರೆ ಪಫಿನೆಸ್ನ ಕಡಿಮೆ ಮಾಡುತ್ತೆ ನಿಮ್ಮ ಫೇಸ್ ಮಸಾಜ್ ಮಾಡೋದ್ರಿಂದ. ಆಲ್ಸೋ ನೀವು ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಂದರೆ ಇದೆಲ್ಲ ಲಿಪ್ ಸ್ಕ್ರಬ್ ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಐಸ್ ರೋಲರಿಂದ ಅಥವಾ ನಾರ್ಮಲ್ ಐಸ್ ಕ್ಯೂಬ್ಸಿಂದ ನಿಮ್ಮ ಫೇಸ್ನ ಮಸಾಜ್ ಮಾಡಿಕೊಂಡ್ರೆ ಅದು ಕೂಡ ಪಫಿನೆಸ್ನ ಕಡಿಮೆ ಮಾಡುತ್ತೆ. ಸೊ ಫೇಸ್ ರೋಲರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ತಕ್ಷಣ ಅದು ರಿಸಲ್ಟ್ ಸಿಗಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನಾನು ಕೂಡ ಇದನ್ನು ತರಿಸಿ 5 ಮಂತ್ಸ್ ಆಯಿತು ಆಲ್ಮೋಸ್ಟ್, ಬಟ್ ಇವಾಗ ಇದನ್ನು ಓಪನ್ ಮಾಡಿದ್ದೀನಿ. ಲೆಟ್ ಸಿ. ನೆಕ್ಸ್ಟ್ ಸ್ಟೆಪ್ ಈಸ್ ಟು ಯೂಸ್ ಸನ್ಸ್ಕ್ರೀನ್. ನೀವು ಆಚೆ ಕಡೆ ಎಲ್ಲಾದರೂ ಹೋಗ್ತಿದ್ರೆ ಮೇಕಪ್ ಹಾಕುವಾಗ ಸನ್ಸ್ಕ್ರೀನ್ ಹಾಕ್ಕೊಂಡು ಅದಾದ್ಮೇಲೆ ಮೇಕಪ್ನ ಅಪ್ಲೈ ಮಾಡಿ, ಯಾಕಂದರೆ ಸನ್ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಮನೇಲೇ ವಿಡಿಯೋ ಮಾಡ್ತಿರೋದ್ರಿಂದ ಈ ಸ್ಟೆಪ್ನ ಸ್ಕಿಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅಲ್ಲಿ ಯೂಸಸ್ ಪಾಂಡ್ಸ್ ಮಾಯಿಶ್ಚರೈಸರ್. ಆನ್ ಅ ಡೈಲಿ ಬೇಸಿಸ್ ನಿಮ್ಮ ಸ್ಕಿನ್ನ ಹೈಡ್ರೇಟೆಡ್ ಆ್ಯಂಡ್ ಮಾಯಿಶ್ಚರೈಸ್ ಆಗಿಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮದು ಆಯಿಲಿ ಸ್ಕಿನ್ ಆದರೂ ಪರವಾಗಿಲ್ಲ, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋ ಥರ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಮಾಯಿಶ್ಚರೈಸರ್ನ ಯೂಸ್ ಮಾಡೋದನ್ನು ಮಿಸ್ ಮಾಡಬೇಡಿ. ಪಾಂಡ್ಸ್ ಆಗಿರ್ಬೋದು, ಲ್ಯಾಕ್ಮೆ ಆಗಿರ್ಬೋದು, ಈ ಥರ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ತುಂಬಾ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ನಿಮಗೆ ಒಳ್ಳೆ ಮಾಯಿಶ್ಚರೈಸರ್ ಸಿಗುತ್ತೆ. ನಾನು ಅವುಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ ಮೇಕಪ್ ಹಾಕೋದಕ್ಕೂ ಮುಂಚೆ ನಿಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡಬೇಕು ಅಂತ. ನಿಮ್ಮ ಮೇಕಪ್ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಸ್ಕಿನ್ ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ ಎಷ್ಟು ನೀಟಾಗಿ ಹಾಗೆ ಎಷ್ಟು ಕ್ಲೀನ್ ಆಗಿರುತ್ತೋ ನಿಮ್ಮ ಮೇಕಪ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಅಂದರೆ ನ್ಯಾಚುರಲ್ ಆಗಿ ಕಾಣುತ್ತೆ, ತುಂಬಾ ಆರ್ಟಿಫಿಷಿಯಲ್ ಅಂತ ಏನು ಅನಿಸಲ್ಲ. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಬಾಯ್.